ಎಸ್ಐ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಾಸನಕ್ಕೂ ನೀರು ಬಿಡಿ, ಇಲ್ಲದಿದ್ರೆ ಹೋರಾಟ. ಚನ್ನರಾಯಪಟ್ಟಣದಲ್ಲಿ ರೈತರ ಅರೆಸ್ಟ್. ಹೇಮಾವತಿ ಜಲಾಶಯದಿಂದ ನೀರು ಹರಿಸದಿದ್ರೆ ಇಂಜಿನಿಯರ್ ಕಚೇರಿಗೆ ಮುತ್ತಿಗೆ. ಮಾಜಿ ಸಚಿವ ಹೆಚ್ಡಿ ರೇವಣ್ಣ ಎಚ್ಚರಿಕೆ. ಹಾಸನ ಜಿಲ್ಲೆಯಲ್ಲಿ ಅರಣ್ಯ ಇಲಾಖೆ ಎಡವಟ್ಟಿನಿಂದ ಹೆಣ್ಣು ಕಾಡಾನೆ ಸಾವು. ಅನನುಭವಿ ವೈದ್ಯರಿಂದ ಆನೆಗಳ ಸಾವು. ಪರಿಸರವಾದಿ ಹೆಚ್ಎಂ ವಿಕ್ರಮಗೌಡ ಆರೋಪ. 40 ಬೇಡಿಕೆಗಳ ಈಡೇರಿಕೆಗೆ ರೈತ ಸಂಘದಿಂದ ಪಾದಯಾತ್ರೆ. ಬಡ ರೈತರ ರಕ್ಷಣೆಗೆ ಸರ್ಕಾರ ಧಾವಿಸಲು ಆಗ್ರಹ. ಹಾಸನ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಸದಸ್ಯರು. ನಾವು ನೀಡಿದ ಗಡುವಿನಂತೆ ಹೇಮಾವತಿಯಿಂದ ಜಿಲ್ಲೆಯ ಕೆರೆಗಳಿಗೆ ನೀರು ಹರಿಸದಿದ್ರೆ ಗೊರೂರಿನ ಇಂಜಿನಿಯರ್ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು. ಈ ವೇಳೆ ಏನಾದರೂ ಅಹಿತಕರ ಘಟನೆ ಸಂಭವಿಸಿದ್ರೆ ನಾವು ಮತ್ತು ರೈತರು ಜವಾಬ್ದಾರರಲ್ಲ ಎಂದು ಮಾಜಿ ಸಚಿವ ಹೆಚ್ಡಿ ರೇವಣ್ಣ ಎಚ್ಚರಿಕೆ ನೀಡಿದರು. ಹಾಸನ ನಗರದ ಸಂಸದರ ನಿವಾಸದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಗೊರೂರು ನೀರು ವಿಚಾರವಾಗಿ ರಾಕೇಶ್ ಸಿಂಗ್ ಗಮನಕ್ಕೂ ತರಲಾಗಿದ್ದು ನೀರಾವರಿ ನಿಗಮ ಚೀಫ್ ಇಂಜಿನಿಯರ್ ಸೇರಿದಂತೆ ಎಲ್ಲರ ಗಮನಕ್ಕೆ ತರಲಾಗಿದೆ. ತುಮಕೂರಿಗೆ ನೀರು ಕೊಡಿ ಬೇಡ ಅನ್ನಲ್ಲ, ಆದರೆ ನಮ್ಮ ಜಿಲ್ಲೆಯ ರೈತರ ದನಕರು ಜನಕ್ಕೂ ಕುಡಿಯುವ ನೀರು ಕೊಡಿ, ಸರ್ಕಾರ ಇದಕ್ಕೂ ರಾಜಕೀಯ ಮಾಡಿದ್ರೆ ಹೇಗೆ? 144 ಸೆಕ್ಷನ್ ಎಂದರೆ ಓಡಾಡುವಂತಿಲ್ಲ, ನೀರಿಗಾಗಿ ನಿಷೇಧಾಜ್ಞೆ ಜಾರಿ ಮಾಡಿದ್ರೆ ಹೇಗೆ? ಜಿಲ್ಲೆಗೆ ಆಗಿರೋ ಅನ್ಯಾಯದ ಬಗ್ಗೆ ದೇವೇಗೌಡರಿಗೂ ಹೇಳಿದ್ದೇನೆ. ಶುಕ್ರವಾರ ಸಂಜೆ 5 ಗಂಟೆವರೆಗೂ ಗಡುವು ಕೊಟ್ಟಿದ್ದೇವೆ. ನೀರು ಬಿಡದಿದ್ರೆ ನಾಳೆ ಜಲಾಶಯಕ್ಕೆ ರೈತರು ಮುತ್ತಿಗೆ ಹಾಕಬೇಕಾಗುತ್ತದೆ. ಈಗಾಗಲೇ ರೈತರಿಗೆ ಹೇಳಲಾಗಿದ್ದು, ಈ ವೇಳೆ ಏನಾದರೂ ಅನಾಹುತವಾದರೆ ನಾವು ಜವಾಬ್ದಾರರಲ್ಲ. ನೀರಾವರಿ ಸಲಹಾ ಸಮಿತಿ ಸಭೆ ನಡೆಸದೆ ಹೇಗೆ ನೀರು ಬಿಡಲಾಗಿದೆ? ಮಂಡ್ಯ ಕೆಆರ್ಪೇಟೆ ಭಾಗಕ್ಕೂ ನೀರಿಲ್ಲ, ಕೇವಲ ತುಮಕೂರು ಚುನಾವಣೆ ದೃಷ್ಟಿ ಇಟ್ಟುಕೊಂಡು ಹೋದರೆ ಹೇಗೆ ಎಂದು ಪ್ರಶ್ನೆ ಮಾಡಿದರು. ಹೇಮಾವತಿ ಜಲಾಶಯದ 2 ನಾಲೆಗೆ ನೀರು ಕೊಡಬೇಕು, ಇಲ್ಲವಾದರೆ ಕಾನೂನು ಹೋರಾಟದ ಜೊತೆಗೆ ಹೊರಗು ಹೋರಾಟ ಮಾಡಲಾಗುವುದು. ಕಾಂಗ್ರೆಸ್ ಸರ್ಕಾರದ 9 ತಿಂಗಳ ಆಡಳಿತದಲ್ಲಿ ಕುಡಿಯುವ ನೀರಿಗೆ ರಾಜಕೀಯ ಮಾಡಿದ್ರೆ ಹೇಗೆ? ಶನಿವಾರದಂದು ಮುಖ್ಯ ಇಂಜಿನಿಯರ್ ಕಚೇರಿಗೆ ಮುತ್ತಿಗೆ ಹಾಕ್ತೇವೆ. ಡಿಸಿ ಅವರು ಈ ವಿಚಾರವನ್ನ ಸರ್ಕಾರದ ಗಮನಕ್ಕೆ ತರದೆ ಹೋದರೆ ಅವರೇ ಹೊಣೆಯಾಗುತ್ತಾರೆ ಎಂದು ಕಿಡಿಕಾರಿ ಎಚ್ಚರಿಸಿದರು. ನೀರಾವರಿ ಇಲಾಖೆಯ ಅಡಿಷನಲ್ ಚೀಫ್ ಸೆಕ್ರೆಟರಿ ರಾಕೇಶ್ ಸಿಂಗ್ ಅವ್ರ ಗಮನಕ್ಕೂ ತಂದಿದ್ದೀವಿ. ಮತ್ತು ನೀರಾವರಿ ನಿಗಮದ MD ಚೀಫ್ ಇಂಜಿನಿಯರು ಎಲ್ಲರ ಗಮನಕ್ಕೂ ತಂದು ಇವತ್ತು ನಾವು ಕೇಳೋದು ಇಷ್ಟೇ, ತುಮಕೂರಿಗೆ ಕುಡಿಯೋ ನೀರು ಕುಡಿ ನಾವು ಬೇಡ ಅಂತ ಅನ್ನಲ್ಲ. ತುಮಕೂರು ನೀರು ಕೊಡೋದ್ರ ಬಗ್ಗೆ ನಮಗೇನು ವಿರೋಧ ಇಲ್ಲ. ಆದರೆ ನಮ್ಮ ಜಿಲ್ಲೆಯ ರೈತರ ದನಕರುಗಳಿಗೆ, ನಮ್ಮ ಜನಕ್ಕೆ ಅಟ್ಲೀಸ್ಟ್ ಕುಡಿಯೋ ನೀರಿಗೆ ಈ ಥರ ರಾಜಕೀಯ ಮಾಡೋದಾದರೆ. ಒಂದು ದಿನದ ಹಿಂದೆ ಬೇಲೂರು ತಾಲೂಕಿನ ಸಿರುಗುರ ಗ್ರಾಮದಲ್ಲಿ ನಡೆದ ಹೆಣ್ಣು ಕಾಡಾನೆ ಸಾವು ಸಹಜ ಸಾವಲ್ಲ, ಅದು ಅರಣ್ಯ ಇಲಾಖೆ ನಿರ್ಲಕ್ಷ್ಯದಿಂದ ಆದಂತಹ ಕೊಲೆ ಎಂದು ರಾಜ್ಯ ಕಾಡಾನೆಗಳ ಸಂರಕ್ಷಣಾ ಸಂಘದ ಅಧ್ಯಕ್ಷ ಹೆಚ್ಎಂ ವಿಕ್ರಮಗೌಡ ಆರೋಪಿಸಿದ್ದಾರೆ. ಹಾಸನದಲ್ಲಿ ಮಾತನಾಡಿ, ಕಳೆದ 1 ವಾರದಿಂದ ಬೀಟಮ್ಮ ಹೆಸರಿನ ಕಾಡಾನೆ ಗುಂಪಿನ ಹೆಣ್ಣು ಕಾಡಾನೆ ಅನಾರೋಗ್ಯದಿಂದ ಬಳಲುತ್ತಿರುವ ಬಗ್ಗೆ ಎಲ್ಲರಿಗೂ ಗೊತ್ತಿದ್ದು, ಆದರೆ ಚಿಕಿತ್ಸೆ ನೆಪದಲ್ಲಿ ಸ್ಥಳಕ್ಕೆ ಬಂದ ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೂ ವೈದ್ಯರು ಆನೆಯನ್ನ ಕೊಲೆ ಮಾಡಿದ್ದಾರೆ ಎಂದು ದೂರಿದರು. ಸಿರುಗೂರು ಗ್ರಾಮದ ಜೇಮ್ಸ್ ಎಂಬುವರ ತೋಟದಲ್ಲಿ ಸುಮಾರು 15-16 ವರ್ಷದ ಹೆಣ್ಣಾನೆಯನ್ನ ಚಿಕಿತ್ಸೆ ಕೊಡುವ ಉದ್ದೇಶದಲ್ಲಿ ಅರವಳಿಕೆ ಚುಚ್ಚುಮದ್ದು ನೀಡಿ ಸಾಯಿಸಿದ್ದಾರೆ ಎಂದ ಅವರು, ಇದೇ ರೀತಿ ಕಾಂತಿ ಎನ್ನುವ ಹೆಣ್ಣಾನೆಯನ್ನ ಮತ್ತು ಇದರ ಮರಿಯನ್ನ ಸಾಯಿಸಿದ್ರು. ಆಮೇಲೆ ಯಾರಿಗೂ ತೊಂದರೆ ಕೊಡದ ತಣ್ಣೀರು ಎನ್ನುವ ಶಾಂತ ಸ್ವಭಾವದ ಆನೆಯನ್ನ ಕೇರಳಕ್ಕೆ ಬಿಟ್ಟು ಅಲ್ಲೂ ಸಹ ಅರವಳಿಕೆ ಮದ್ದು ಕೊಟ್ಟು ಸಾಯಿಸಲಾಯಿತು. ಅರಣ್ಯ ಇಲಾಖೆಯವರ ಬೇಜವಾಬ್ದಾರಿಯಿಂದ ಅರ್ಜುನ ಆನೆಯನ್ನ ಸಹ ಸಾಯಿಸಿದ್ರು. ಅರಣ್ಯ ಇಲಾಖೆಯವರ ಎಡವಟುಗಳಿಂದ ಪಾಪದ ಆನೆಗಳನ್ನ ಸಾಯಿಸುವುದೇ ಆಗಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ರು. ಸಾರ್ವಜನಿಕರನ್ನ ಹತ್ತಿರಕ್ಕೆ ಬಿಡದೆ ಕಾರ್ಯಾಚರಣೆ ಹಾಗೂ ಪೋಸ್ಟ್ ಮಾರ್ಟಂ ಮಾಡುವ ಮೂಲಕ ಅವರು ಮಾಡಿರುವ ತಪ್ಪುಗಳನ್ನು ಮುಚ್ಚಿಹಾಕುವ ಹುನ್ನಾರ ನಡೆದಿದ್ದು, ಕೂಡಲೇ ಸರ್ಕಾರ ಇಂತಹ ವಿಚಾರಗಳ ಬಗ್ಗೆ ಗಂಭೀರವಾಗಿ ಅವಲೋಕಿಸಿ ತಪ್ಪಿತಸ್ಥರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಅನುಭವ ಇಲ್ಲದ ಅರಣ್ಯ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ವೈದ್ಯರೇ ಕಾಡಾನೆಗಳ ಸಾವಿಗೆ ಕಾರಣರಾಗಿದ್ದು, ಈ ಹಿಂದಿನ ಕಾಡಾನೆ ಸಾವಿನ ಎಲ್ಲ ಪ್ರಕರಣಗಳಲ್ಲಿ ACCF ರವಿಶಂಕರ್ ಪಾಲಿದೆ ಹಾಗೂ ವೈಲ್ಡ್ ಲೈಫ್ ಡಾ ರಮೇಶ್ ಅವರ ನಿರ್ಲಕ್ಷ್ಯವೇ ಕಾಡಾನೆಗಳ ಸಾವಿಗೆ ಕಾರಣ ಎಂದು ಗಂಭೀರವಾಗಿ ದೂರಿದರು. ನಾನು ನಿಮಗೊಂದು ಉದಾಹರಣೆ ಕೊಡ್ತೀನಿ. ಈಗ 15-20 ದಿವಸದ ಹಿಂದೆ ಇಲ್ಲಿ ವಾಟಳ್ಳಿಯಲ್ಲಿ ಒಂದು ಮಕನ ಆನೆ ತಗೊಂಡು ಕೇರಳಕ್ಕೆ ಬಿಟ್ಟರು, ಅದು ಒಬ್ಬನ ಸಾಯಿಸ್ತು. ಇನ್ನು ಕರ್ನಾಟಕದವರಿಗೆ ದುಡ್ಡು ಬಂದಿಲ್ಲ, ಸತ್ತರಿಗೆ ಅಲ್ಲಿಯರಿಗೆ ದುಡ್ಡು ಕೊಟ್ಟರು. ಇವರು 15 ಲಕ್ಷನೇನೋ ಕೊಟ್ಟರು, ರಿಜೆಕ್ಟ್ ಮಾಡಿರಾ ಅದು ಗೊತ್ತಿಲ್ಲ ನನಗೆ, ಕೊಟ್ಟರು ಒಟ್ಟಾರೆ. ಆ ಆನೆ
ಇವರು ಬಂಡೀಪುರದ ರಾಮ್ಪುರ ಕ್ಯಾಂಪಿಗೆ ಬಿಡಲಿಲ್ಲ, ಅವರು ಬಿಡ್ತೀವಿ ಅಂತ ಹೇಳಿರಷ್ಟೇ ಬಿಡಲಿಲ್ಲ. ಯಾಕೆಂದರೆ ಅದ್ರ ಹಿಂದೆ ತಣ್ಣೀರಾನೆ ಅಲ್ಲಿ ಒಳಗಡೆ ಹೋದಾಗ ಅದಕ್ಕೆ ಇವರು ಹೆವಿ ಡೋಸ್ ಕೊಟ್ಟು ಕೇರಳದವರು ಅದು ರಾಮ್ಪುರ ಕ್ಯಾಂಪಿಗೆ ಬರ್ಬೇಕಾದ್ರೆ ಸತ್ತೋಯ್ತು. ಅದು ಬಿಡಿ, ಈ ಇದು ಈ ಮಕನ ಆನೆ ಮೊದಲನೇ ಸರಿ ಹಿಡಿದೋಲ್ಲ, ಅದಲ್ಲ ಈ ಮಕನ ಆನೆ ಈಗ ವಾಟೆಹಳ್ಳಿಯನ್ನು ಹಿಡಿದಿದ್ದು ಮಕನ ಆನೆ ನಾಗರಹೊಳೆ ಕುಟ್ಟ ಮಧ್ಯದಕ್ಕೆ ಬಂತು, ಹೆಚ್ಚು ಕಡಿಮೆ ಅಲ್ಲೊಂದು ಐ ಬಿ ಹತ್ತಿರಕ್ಕೆ ಬಂತು. ಅವಾಗ ಅದನ್ನ ಹಿಡಿಬೇಕು ಅಂತ ಒಂದು 50-100 ಜನ ಹೋಗ್ತಾರೆ ಇಲ್ಲಿಂದ ಫಾರೆಸ್ಟ್ಗಳೆಲ್ಲ. ಆಮೇಲೆ ಅಲ್ಲಿ ಹೆಚ್ಚಿನ ನ್ಯೂಸ್ನಲ್ಲಿಗ ಒಂದು ಪುಟ್ಟ ಬ್ರೇಕ್. ರಮೇಶ ಹಾಯ್. ಸುರೇಶ ನೀನೇನೋ ಇಲ್ಲಿ? ನನ್ ಮಗನ್ನ ಪಿ ಯು ಜೊತೆಗೆ ಸಿ ಎ ಮಾಡ್ಸೋಣ ಅಂದ್ರೆ ನನ್ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ, ಏನ್ ಮಾಡೋದು? ಅದಕ್ಕೆ ಟೆನ್ಷನ್, ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ ಸಿ ಎ ಸಿ ಎಸ್ ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ 1 ಕಾಮರ್ಸ್ ಕಾಲೇಜು. ಅಲ್ಲ ಸಿ ಎ ಕೇಳಿದೀನಿ, ಸಿ ಎಸ್ ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ, ಅದು ಸಿ ಎ ತರನೇ ಪ್ರೊಫೆಷನಲ್ ಕೋರ್ಸ್. ಇಡೀ ಜಿಲ್ಲೆಯಲ್ಲಿ ಸಿ ಎಸ್ ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ ಪಿ ಯು ಡಿಗ್ರಿ, ಎಲ್ಲಾ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, ಎಸ್ ಎ ಪಿ, ಟ್ಯಾಲಿ, ಪವರ್ ಬಿ ಐ ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50-60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ ಎ ಟು ಝಡ್ ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು? ಹೌದು, ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ ಪಿಯು ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲ್ಗಾಮೆ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಕೃಷಿಕ್ ಫೌಂಡೇಶನ್ ಬಿಲ್ಡಿಂಗ್, ಸಾಲ್ಗಾಮೆ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544. ಬ್ರೇಕ್ನ ನಂತರ ಹೆಚ್ಸಿಎ ನ್ಯೂಸ್ಗೆ ಸ್ವಾಗತ. ಸರ್ಕಾರ ಕೂಡಲೇ ಕೃಷಿ ಭೂಮಿಯ ರೈತರನ್ನ ಹಾಗೂ ಅತಿ ಸಣ್ಣ ಬಡವರನ್ನ ರಕ್ಷಣೆ ಮಾಡಬೇಕು ಹಾಗೂ ರೈತರ 40 ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ವಿಶ್ವ ರೈತ ನಾಯಕ ಪ್ರೊಫೆಷನಲ್ ಎಂಡಿ ನಂಜುಂಡಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಪಾದಯಾತ್ರೆ ಮೂಲಕ ಹಾಸನ ನಗರಕ್ಕೆ ಬಂದು ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಿದರು. ದಿವಂಗತ ಎಂಡಿ ನಂಜುಂಡಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯ ಸಂಚಾಲಕ ಕೆಎಚ್ಎಸ್ ಪ್ರಸನ್ನಕುಮಾರ್ ಮಾತನಾಡಿ, ಇದೇ ವೇಳೆ ಕರ್ನಾಟಕ ರಾಜ್ಯ ಹಾಸನ ಜಿಲ್ಲೆ ಬೇಲೂರು ತಾಲೂಕು ಹಳೇಬೀಡು ಹೋಬಳಿ ಐದಳ ಕಾವಲು 1 ಸರ್ವೆ ನಂಬರ್ 1 2580 ಎಕರೆ ಸರ್ಕಾರಿ ಕೃಷಿ ಬಗರ್ಹುಕುಂ ಭೂಮಿಯನ್ನ ರೈತರಿಗೆ ಮಂಜೂರಾತಿ ಹಾಗೂ ಆದೇಶ ಪತ್ರ ಹಾಗೂ ಸರ್ವೆ ಎಲ್ಲ ದಾಖಲೆಗಳನ್ನು ನೀಡುವಂತೆ ಆದೇಶ ಮಾಡಬೇಕು. ರೈತರಿಗೆ ಕೃಷಿ ಭೂಮಿಗೆ ಅವಶ್ಯಕತೆ ಇರುವ ರಸಗೊಬ್ಬರವನ್ನು ಕಡಿಮೆ ಬೆಲೆಯಲ್ಲಿ ನೀಡುವಂತೆ ಆದೇಶ ಮಾಡಬೇಕಾಗಿ ಮನವಿ ಮಾಡಿದರು. ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ರೈತರಿಗೆ ಬೆಳೆದಂತಹ ಬೆಳೆಗಳಿಗೆ ಬೆಲೆ ನೀಡಬೇಕು. ಕರ್ನಾಟಕ ರಾಜ್ಯ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಕಸಬಾ ಹೋಬಳಿ ಕನಕಂಚಿನಹಳ್ಳಿ ಶ್ರೀರಂಗನಾಥ ಸ್ವಾಮಿ ಪ್ರಸನ್ನ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಅರಸೀಕೆರೆ ಮಹಾತ್ಮ ಗಾಂಧೀಜಿ ಸ್ಮಾರಕಕ್ಕೆ ಪೂಜೆ ಸಲ್ಲಿಸಿ ಪಾದಯಾತ್ರೆ ಚಲೋ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೇವೆ ಎಂದರು. ರಾಷ್ಟೀಯ ಮಹತ್ವವಾದ ಬೃಹತ್ ರೈತರ ಕೃಷಿ ಭೂಮಿ ಉಳುಮೆಗೆ ರಾಜ್ಯದಲ್ಲಿ ರೈತರು ಕೃಷಿ ಉಳುಮೆಯನ್ನು ಅವರ ವಂಶ ಪರಂಪರೆಯಿಂದ ಭೂಮಿಯನ್ನು ನಂಬಿಕೊಂಡು ಅವರ ಕುಟುಂಬ ರಕ್ಷಣೆ ಮಾಡಿದ್ದು ಹಾಗೆಯೇ ದೇಶಕ್ಕೆ ಸಾಕಷ್ಟು ಅನ್ನದ ಮಾರ್ಗವನ್ನು ಮಾಡಿರುವುದು ಭೂಮಿಪುತ್ರ ಎಂದು ಹೆಸರಾದ ಈ ಪ್ರಪಂಚದ ಮೊದಲನೇ ದೇವರು ರೈತ. ರೈತನಿಗೆ ಯಾವುದೇ ತರಹದ ಸಂಕಟ ಬರಬಾರದು. ರೈತರ ಕೃಷಿ ಭೂಮಿಗೆ ಯಾವುದೇ ತೊಂದರೆಯಾಗದಂತೆ ರಕ್ಷಣೆ ಮಾಡಬೇಕು. ಮಳೆಯಿಂದ ರೈತರ ಬೆಳೆಗಳು ಈಗಾಗಲೇ ಸಂಪೂರ್ಣವಾಗಿ ನಾಶವಾಗಿದ್ದು ಕೂಡಲೇ ಪರಿಹಾರ ಕಲ್ಪಿಸಬೇಕು ಮತ್ತು ಉಚಿತ ವಿದ್ಯುತ್ ನೀಡಬೇಕೆಂದು ಒತ್ತಾಯಿಸಿದರು. ಬೆಳೆದ ಬೆಳೆಯನ್ನ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಕೊಂಡೊಯ್ಯಲು ರಸ್ತೆ ಮಾಡಿಕೊಡಬೇಕು. ಕೃಷಿ ಭೂಮಿಯ ಸರ್ವೆ ಮಾಡುವುದು ಉಚಿತವಾಗಬೇಕು ಸೇರಿದಂತೆ ಒಟ್ಟು 40 ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ನಂಜಮ್ಮ, ಅಭಿಷೇಕ್, ಹೆಚ್ಆರ್ ಭೋಜರಾಜ್, ತೇಜಸ್, ಅಬ್ದುಲ್, ಏಜಾಜ್ ಪಾಷಾ, ಅಯೂಬ್ ಪಾಷಾ, ಶಶಿಕುಮಾರ್, ಹನುಮಂತು ಇತರರು ಉಪಸ್ಥಿತರಿದ್ದರು. ಪ್ರಸನ್ನ ಕುಮಾರ್ ಅಂತೇಳಿ ರಾಜ್ಯದ ಉಸ್ತುವಾರಿ ಹಾಗೂ ರಾಜ್ಯ ಸಂಚಾಲಕ
ಏನು ಇವತ್ತು ಪಾದಯಾತ್ರೆಯನ್ನು ಮಾಡಿಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿನ ಕೊಟ್ಟಿದ್ದೀವಿ. ನಮ್ಮದು 40 ಬೇಡಿಕೆ ಇದೆ, 40 ಬೇಡಿಕೆನ ಈಡೇರಿಸ್ಕೊಡ್ಬೇಕು ಅಂತೇಳಿ ನಾವು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಟ್ಟು ಅದೇ ರೀತಿ ಈ ಮನವಿ ಪತ್ರವನ್ನು ಮಾನ್ಯ ಗಣಮಿತ ರಾಷ್ಟ್ರಪತಿಯವರು ಮತ್ತು ಪ್ರಧಾನಮಂತ್ರಿಗಳಿಗೂ ಸಲ್ಲಿಸಿದ್ದೀವಿ, ಹಾಗೆ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ದೀವಿ. ಆ ಕಾಪಿ ಎಲ್ಲ ಇಲ್ಲಿಗೆ ಬಂದಿದೆ, ಈಗ ನಮಗೆ ಕಾರ್ಯಕರ್ತನ ಮಾಡಿಕೊಡ್ಬೇಕು ಅಂತೇಳಿ, ಈ ತುರ್ತು ಪರಿಸ್ಥಿತಿಯಲ್ಲಿ ಅದನ್ನು ನಿಲುವಾಗಬೇಕು ಅಂತೇಳಿ. ಅದೇ ರೀತಿ ಏನು ಬೇಲೂರು ತಾಲೂಕು ಹಳೇಬೇಡು ಹೋಬಳಿ 5 ಹಳ್ಳಕ ಸರ್ವೆ ನಂಬರ್ 1 ಏನು 2500 ಎಕರೆ ಸರ್ಕಾರಿ ಭೂಮಿ ಇದೆ, ಅದು ರೈತರಿಗೆ ಜರೂರಾಗಿ ಮಾಡಿಕೊಡ್ಬೇಕು ಅಂತೇಳಿ ಮನವಿನ ಕೊಟ್ಟಿದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳು ಒಪ್ಕೊಂಡಿದ್ದಾರೆ. ಚುನಾವಣೆ ನಂತರ ನಾವು ಇದನ್ನು ಕಾರ್ಯಕರ್ತಕ್ಕೆ ತಗೊಂಡು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಂತೀವಿ. ಒಳಚರಂಡಿ ಹಾಗೂ ಮೇಲುಚರಂಡಿಗಳ ಕಾಮಗಾರಿ ಮಾಡಿಕೊಡುವಂತೆ ಆಗ್ರಹಿಸಿ ಚನ್ನರಾಯಪಟ್ಟಣದ ಪೂರ್ಣಚಂದ್ರ ರಸ್ತೆ ನಿವಾಸಿಗಳು ಹಾಸನ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದು ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದರು. ನಂತರ ನಿವಾಸಿಗಳು ಮಾಧ್ಯಮದೊಂದಿಗೆ ಮಾತನಾಡಿ, ನಾವುಗಳು ಸುಮಾರು 15 ವರ್ಷದಿಂದ 20 ವರ್ಷಗಳಿಂದ ಚನ್ನರಾಯಪಟ್ಟಣದ ಕುವೆಂಪು ನಗರ ಪೂರ್ಣಚಂದ್ರ ರಸ್ತೆ ಇಲ್ಲಿ ವಾಸ ಮಾಡುತ್ತಿದ್ದು, ನಮ್ಮ ರಸ್ತೆಯಲ್ಲಿ ಒಳಚರಂಡಿ ಮತ್ತು ಮೇಲ್ಚರಂಡಿಗಳಿದ್ದು ಅಸಮರ್ಪಕ ಕಾಮಗಾರಿಯಿಂದ ನಮಗೆಲ್ಲ ತುಂಬಾ ಸಮಸ್ಯೆಯಾಗಿದೆ ಎಂದರು. ಮಳೆಗಾಲ ಬಂತೆಂದ್ರೆ ಒಳಚರಂಡಿ ತುಂಬಿಕೊಂಡು ಮನೆ ಒಳಗೆ ನೀರು ನುಗ್ಗುವುದರಿಂದ ಆ ವೇಳೆ ನಾವುಗಳು ನರಕಯಾತನೆ ಅನುಭವಿಸಬೇಕು. ಈ ಬಗ್ಗೆ ಪುರಸಭೆಗೆ ಅನೇಕ ಬಾರಿ ಹಾಗೂ ಕ್ಷೇತ್ರದ ಶಾಸಕರಿಗೆ ಮತ್ತು ಹಿಂದೆ ಇದ್ದ ಜಿಲ್ಲಾಧಿಕಾರಿಗಳಿಗೆ ದೂರು ಕೊಡಲಾಗಿದ್ದು ಇದುವರೆಗೂ ಗಮನ ನೀಡದೆ ಯಾವುದೇ ಪ್ರಯೋಜನವಾಗಿರುವುದಿಲ್ಲ ಎಂದು ದೂರಿದರು. ಕೂಡಲೇ ನಮ್ಮ ನ್ಯಾಯಯುತವಾದ ಬೇಡಿಕೆಗೆ ಸ್ಪಂದಿಸಿ ನಮ್ಮ ರಸ್ತೆಯಲ್ಲಿರುವ ಒಳಚರಂಡಿ ಮತ್ತು ಮೇಲುಚರಂಡಿಗಳ ಕಾಮಗಾರಿಯನ್ನ ಸಂಪೂರ್ಣವಾಗಿ ಮಾಡಿಕೊಡುವಂತೆ ಕೋರಿದರು. ಇದೇ ವೇಳೆ ನಿವಾಸಿಗಳಾದ ಭಾನುಮತಿ, ನಿವೃತ್ತ ಪೊಲೀಸ್ ಅಧಿಕಾರಿ ಎನ್ಟಿ ರಂಗೇಗೌಡ, ಕೆಎಸ್ ಶೋಭಾ, ಸರಸ್ವತಿ, ನಟರಾಜ್, ನೇತ್ರಾವತಿ, ಮಂಜುಳಾ ಶಿವರಾಜ್, ಚೈತ್ರ ಇತರರು ಉಪಸ್ಥಿತರಿದ್ದರು. ಹೆಚ್ಎನ್ ನ್ಯೂಸ್ ಹಾಸನ್. ಎನ್ಟಿ ರಂಗೇಗೌಡ ಅಂತ ಪೊಲೀಸ್ ನಿವೃತ್ತ ಅಧಿಕಾರಿ ಚಂದ್ರಾಪಣ್ಣ ಟೌನಲ್ಲಿ 11ನೇ ವಾರ್ಡಲ್ಲಿ ಸರ್, 1 ವರ್ಷದ ಮೇಲೆ 2 ತಿಂಗಳು ನಡೀತಾ ಐತೆ. ಅಲ್ಲಿ ಪೂರ್ಣಚಂದ್ರ ಕಾನ್ವೆಂಟ್ ಐತೆ ಸರ್, ಅಲ್ಲಿ ಒಂದು 30 ಮನೆಯವರನ್ನು ವಾಸ ಆಗಿದ್ದೀವಿ ಸರ್. ಅಲ್ಲಿಂದ ಮುಂದಕ್ಕೆ ಒಂದು 20 ಅಡಿ ದೂರನ್ನ ಪೂರ್ಣಚಂದ್ರ ಕಾನ್ವೆಂಟ್ ಹತ್ರ ಮುಂದಕ್ಕೆ ಚರಂಡಿ ಕೊಡ್ತಾ ಇಲ್ಲ ಮೇಡಮ್ ಅವರು, ಇಸ್ಕೂಲ್ ಮೇಡಮ್. ನಾವು ಹೋರಾಟ ಮಾಡಿ MLA ಹೇಳಿದು, ಎಲ್ಲರಿಗೂ ಹೇಳಿ, ಚೀಫ್ ಆಫೀಸರ್ಗೆ, DC ಮೇಡಮ್ ಅವರಿಗೆ ಎಲ್ಲ ಮೆಮೊರಮ್ ಕೊಟ್ಟಿದ್ದೀವಿ. ಇಮ್ಮಿಡಿಯೇಟಾಗಿ ಅಕ್ವೈರಿ ಮಾಡಿ ಬಿಡಿಸ್ಕೊಡಿ ಅಂತಂತೇಳಿ ಇವರು ಲೆಟ್ರ್ ಕೊಟ್ಟರು. ಚೀಫ್ ಆಫೀಸರ್ ಯಾವುದಕ್ಕೂ ಗಮನ ಹಾಕ್ತಿಲ್ಲ, ಬೇಜವಾಬ್ದಾರಿ ಕೆಲಸ ಮಾಡ್ತಾವ್ರೆ. ಇನ್ನು ಇವತ್ತು ಮಳೆ ಹೋದರೂ ನಾವು ಮನೆಯೊಳಗೆ ವಾಸ ಮಾಡೋಂಗಿಲ್ಲ ಸರ್, ಎಲ್ಲ ಲೆಟ್ರೂ ಬಾತ್ರೂಮ್ ಎಲ್ಲ ನೋಡಿ ಜೆರಾಕ್ಸ್ ಇದೆ. ಎಸ್ಐ ನ್ಯೂಸ್ನಲ್ಲಿ ಒಂದು ಪುಟ್ಟ ಬ್ರೇಕ್. ಮುತ್ತೂಟ್ ಫೈನಾನ್ಸ್ ಗೋಲ್ಡ್ ಲೋನ್ ಮೇಳ, ಚಿನ್ನದ ಸಾಲದ ಮೇಲೆ ಖಾತರಿ ಉಡುಗೊರೆ ಪಡೆಯಿರಿ. ಆಫರ್ 22 ಫೆಬ್ರವರಿ ವರೆಗೆ ಮಾತ್ರ. ಈಗಲೇ ವಿಚಾರಿಸಿ, ನಿಯಮ ಮತ್ತು ಷರತ್ತು ಅನ್ವಯ. ಡೇ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್ ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552. ಬ್ರೇಕ್ನ ನಂತರ ಹೆಚ್ಎ ನ್ಯೂಸ್ಗೆ ಸ್ವಾಗತ. ಹಾಸನ ತಾಲೂಕಿನ ದೊಡ್ಡಗದ್ದುವಳ್ಳಿಯಲ್ಲಿ ರೈತರ ಸಾಗುವಳಿ ಚೀಟಿಯನ್ನು ತಹಸೀಲ್ದಾರ್ ಕಚೇರಿ ಮೂಲಕ ಶಾಸಕರ ನೇತೃತ್ವದಲ್ಲಿ ನೀಡಲಾಯಿತು. ಕೃಷಿಕರು ತಮ್ಮ ಜಮೀನುಗಳ ಮೇಲೆ ಯಾವುದೇ ಸೌಲಭ್ಯಗಳನ್ನು ಪಡೆಯಲು ಸಾಗುವಳಿ ಚೀಟಿ ಅನಿವಾರ್ಯ. ಇಂತಹ ಚೀಟಿಯನ್ನು ಪಡೆಯಲು ರೈತರು ಕಚೇರಿಗಳಿಗೆ ತಿರುಗಾಡಬೇಕಿತ್ತು. ಆದರೆ ಶಾಸಕರು ತಹಸೀಲ್ದಾರ್ ಕಚೇರಿಯನ್ನೇ ಗ್ರಾಮಕ್ಕೆ ಕರೆತಂದು 11 ಜನರಿಗೆ ಸಾಗುವಳಿ ಚೀಟಿ ಕೊಡಿಸಿದ್ದು, ಇನ್ನು 13 ಜನರಿಗೆ ಮುಂದಿನ ದಿನಗಳಲ್ಲಿ ನೀಡಲಾಗುವುದೆಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಜಯರಾಮ್ ಇನ್ನಿತರರು ಹಾಜರಿದ್ದರು. ಹೆಚ್ಎನ್ ನ್ಯೂಸ್ ಹಾಸನ್. ಗದ್ದುವಳ್ಳಿ ಗ್ರಾಮದಲ್ಲಿ ಇವತ್ತು ಸಾಗುವಳಿ ಚೀಟಿನ ಎಲ್ಲ ರೈತರು ಕೂಡ ಹಲವಾರು ವರ್ಷಗಳಿಂದ
ಸಾಗುಡಿ ಚೀಟಿ ಸಿಕ್ಕಿರಲಿಲ್ಲ. ಅವ್ರಿಗೆಲ್ಲರೂ ಕೂಡ ಇವತ್ತು ತಹಸೀಲ್ದಾರವರು ಮತ್ತು ಎಲ್ಲ ಅವರ ಅಧಿಕಾರಿ ವರ್ಗದವರು ಇವತ್ತು ಏನು ಸಾಗುಡಿ ಚೀಟಿನ ಎಲ್ಲ ಕೂಡ ಮುಖಾಂತರ ಇವತ್ತು ರೈತರಿಗೆ ಅವರ ಒಂದು ಅವರ ಜಮೀನಿನ ಹಕ್ಕು ಅವ್ರಿಗೆ ಕೊಡೋಂಥ ಕೆಲಸನ ನಾವೆಲ್ಲರೂ ಕೂಡ ಸೇರಿ ಇವತ್ತು ಮಾಡಿದ್ದೀವಿ. ಎಲ್ಲರೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಶುಭ ಕೋರ್ತೀನಿ. ಇವತ್ತು 11 ಜನಕ್ಕೆ ಕೊಟ್ಟಿದ್ದೀವಿ ಮತ್ತು ಇನ್ನೂ 13 ಜನಕ್ಕೆ ಬಾಕಿ ಇದೆ. ಶೀಘ್ರದಲ್ಲೇ ಅದನ್ನು ಕೊಡೋಂಥ ಕೆಲಸಗಳನ್ನು ಕೂಡ ಮಾಡ್ತೀವಿ ಶೀಘ್ರದಲ್ಲೇ ಅಂತ. ಹಾಸನ ನಗರದಲ್ಲಿ ಡಿಸಿಬಿ ಬ್ಯಾಂಕಿನ 4ನೇ ವರ್ಷದ ವಾರ್ಷಿಕೋತ್ಸವವನ್ನು ಸಡಗರ ಸಂಭ್ರಮದಿಂದ ಗ್ರಾಹಕರ ಜೊತೆ ಸೇರಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಬ್ಯಾಂಕಿನಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಗ್ರಾಹಕರಿಗೆ ಮನವರಿಕೆ ಮಾಡಿಕೊಡಲಾಯಿತು. ಬ್ಯಾಂಕ್ ಅಧಿಕಾರಿ ದಿವ್ಯಶ್ರೀ ದೀಪ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ನಮ್ಮ ಬ್ಯಾಂಕಿನ 4ನೇ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡುತ್ತಿದ್ದು ನಮ್ಮ ಬ್ಯಾಂಕಿಂಗ್ ಸೇವೆ ಉತ್ತಮವಾಗಿದ್ದು ಬೇರೆ ಬ್ಯಾಂಕ್ಗಳಿಗೆ ಹೋಲಿಸಿದರೆ ನಮ್ಮಲ್ಲಿ ಡೆಪಾಸಿಟ್ ಹೆಚ್ಚಿನ ಬಡ್ಡಿದರ ನೀಡಿದೆ ಎಂದರು. ನಮ್ಮಲ್ಲಿ ಡೆಪಾಸಿಟ್ಗೆ ಹೆಚ್ಚಿನ ಬಡ್ಡಿದರ ನೀಡಿದೆ ಎಂದರು. ಯಾವುದೇ ಕ್ಷಣದ ಅವಶ್ಯಕತೆಗೆ ಶೀಘ್ರ ಮತ್ತು ಸುಲಭದ ಸಾಲಕ್ಕಾಗಿ ಚಿನ್ನದ ಮೇಲೆ ಸಾಲ ಸೌಲಭ್ಯವಿದ್ದು ಗ್ರಾಹಕರು ಇದರ ಸದುಪಯೋಗ ಪಡೆಯಬಹುದು ಎಂದರು. ಮತ್ತೋರ್ವ ಬ್ಯಾಂಕ್ ಅಧಿಕಾರಿ ಮಾತನಾಡಿ, ದೇಶದಲ್ಲಿ ಡಿಸಿಬಿ ಬ್ಯಾಂಕಿನ 444 ಶಾಖೆಗಳಿವೆ. ಮುಂದಿನ ದಿನಮಾನದಲ್ಲಿ ನಮ್ಮ ಬ್ಯಾಂಕಿನಲ್ಲಿ ಡೆಪಾಸಿಟ್ ಹೆಚ್ಚಳ ಮತ್ತು ಲೋನ್ ನೀಡುವ ಸೌಲಭ್ಯವನ್ನು ವಿಸ್ತರಣೆ ಮಾಡುವ ಉದ್ದೇಶವಿದೆ. ಇದೀಗ ಬ್ಯಾಂಕ್ ಹಾಸನದಲ್ಲಿ 4ನೇ ವರ್ಷವನ್ನ ಪೂರೈಸಿದ್ದು ಇಲ್ಲಿಗೆ ಬ್ಯಾಂಕ್ ಗ್ರಾಹಕರು ಬಂದಿದ್ದಾರೆ, ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಹಕರು ಮತ್ತು ಬ್ಯಾಂಕ್ ಸಿಬ್ಬಂದಿ ವರ್ಗ ಹಾಜರಿದ್ದರು. ಹೆಚ್ಎನ್ ನ್ಯೂಸ್ ಹಾಸನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಾವು ಗ್ರಾಹಕರ ಸೇವೆಯಲ್ಲಿ ಯಾವಾಗಲೂ ನಿರಂತರವಾಗಿರ್ತೀವಿ. ಹಾಗೆ ನಮ್ಮದು ಡೆಪಾಸಿಟ್ ರೇಟ್ ಹೈಯೆಸ್ಟ್ ರೇಟ್ಸ್ ಇದೆ, ಅದರದ್ದು ಉಪಯೋಗವನ್ನು ತಗೊಳ್ಳಿ ಅಂತ ಕೇಳ್ಕೊಳ್ತೀನಿ. ಎಲ್ಲ ಸರ್ವಿಸಸ್ಸು ಇದೆ ಇಲ್ಲಿ, ಬ್ಯಾಂಕಿಂಗ್ ಸರ್ವಿಸಸ್ ಏನಿದೆ ಅದೇ, ಮತ್ತು ಲೋನ್ಸ್ ಇದೆ, ಡೆಪಾಸಿಟ್ಸ್ ಇದೆ, ಹೈಯೆಸ್ಟ್ ರೇಟ್ಸ್ ಇದೆ ನಮ್ಮದು ಡೆಪಾಸಿಟ್ಸು ಅಷ್ಟೇ. ಇದು ಹಿರಿಯ ನಾಗರಿಕಕ್ಕೆ 0.65% ಜಾಸ್ತಿ ಇದೆ. ಎಲ್ಲ ಬ್ಯಾಂಕ್ಸಲ್ಲೂ 0.5 ಇದೆ, ನಮ್ಮದ್ರಲ್ಲಿ 0.6 ಇದೆ. 8-25 ಮಂತ್ಸ್ಗೆ 8.6 ಇದೆ ನಮ್ಮದು. ಅಲ್ಲಿ ಕಂಪ್ಯಾರಿಟಿವ್ ಕಾಂಪಿಟೇಷನ್ ಬ್ಯಾಂಕ್ಸಲ್ಲಿ ಕಂಪೇರ್ ಮಾಡಿದ್ರೆ ವಿ ಆರ್ ದ ಹೈಯೆಸ್ಟ್. ಕಸ್ಟಮರ್ಸ್ ಹೂ ಹ್ಯಾವ್ ಕಮ್ ಆನ್ ದಿಸ್ ಒಕೇಶನ್ ಆಫ್ ಅವರ್ ಫಸ್ಟ್ ಆ್ಯನಿವರ್ಸರಿ, ಫೋರ್ತ್ ಆ್ಯನಿವರ್ಸರಿ ಆಫ್ ಹಾಸನ್ ಬ್ರಾಂಚ್. ಸೊ ವಿ ಆರ್ ನೌ 444 ಬ್ರಾಂಚಸ್ ಆಲ್ ಓವರ್ ಇಂಡಿಯಾ, ಆ್ಯಂಡ್ ಇನ್ ಹಾಸನ್ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಟು ಫರ್ದರ್ ಗ್ರೋಯಿಂಗ್ ಅವರ್ ಬೋತ್ ದಿ ಡಿಪಾಸಿಟ್ಸ್ ಆಸ್ ವೆಲ್ ಆಸ್ ದಿ ಲೋನ್ಸ್. ಸುಮಾರೊಂದು ಹೆಚ್ಚು ಕಮ್ಮಿ 4 ವರ್ಷದಿಂದಲೂ ಡಿ ಸಿ ಬಿ ಬ್ಯಾಂಕ್ ನಮ್ಮ ಸಂಬಂಧ ಇದೆ. ನಾವು ಸಾನಾ ಸೌಹಾರ್ದದಲ್ಲಿ ವೈಸ್ ಪ್ರೆಸಿಡೆಂಟಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವರು ಒಳ್ಳೆಯ ಸೇವೆ ಕೊಡ್ತಾ ಇದ್ದಾರೆ. ನಮ್ಮ ಸಹನಾ ಸೌಹಾರ್ದವರು ಸಹ ಇವರಲ್ಲಿ ಠೇವಣಿನೇ ಇಟ್ಟಿದ್ದಾರೆ, ನನ್ನ ಸ್ವಂತ ಠೇವಣಿನೂ ಸಹ ಇಟ್ಟಿದ್ದೀನಿ. ಹೆಚ್ಎನ್ ನ್ಯೂಸ್ನಲ್ಲಿ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಇಂದೇ ಭೇಟಿ ನೀಡಿ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ ಹೆಚ್ಎನ್ ನ್ಯೂಸ್ಗೆ ಸ್ವಾಗತ. ಹಾಸನದ ಉತ್ತರ ಬಡಾವಣೆಯ ಶ್ರೀ ವಿವೇಕಾನಂದ ವಿದ್ಯಾಲಯದಲ್ಲಿ 10ನೇ ತರಗತಿ ಮಕ್ಕಳಿಗೆ ಬೀಳ್ಕೊಡುಗೆ ಮತ್ತು ಸರಸ್ವತಿ ಪೂಜಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಸಿಆರ್ಪಿ ಅನಂತಕುಮಾರ್ ಮಾತನಾಡಿ, ಮಕ್ಕಳಿಗೆ ಇದು ಒಂದು ರೀತಿಯ ಘಟ್ಟ ಇದ್ದಂತೆ 10ನೇ ತರಗತಿಯಲ್ಲಿ ಓದುವ ಮಕ್ಕಳ ಪ್ರವೇಶ ಪತ್ರವನ್ನು ನೀಡಲಾಗುತ್ತಿದೆ. ಅವರುಗಳು ಉತ್ತಮ ಅಂಕ ಪಡೆದು ಶಾಲೆಗೆ ಮತ್ತು ಪೋಷಕರಿಗೆ ಹೆಸರು ತರಬೇಕೆಂದು ಸಲಹೆ ನೀಡಿದರು. ಸುಜನಾ ಕಾಲೇಜಿನ ಸಂಸ್ಥಾಪಕ ಲೋಕೇಶ್ ಮಾತನಾಡಿ, ಪರೀಕ್ಷೆಗಳನ್ನು ಭೀತಿಯಿಲ್ಲದೆ ಎದುರಿಸಿ ಉತ್ತಮ ಅಂಕ ತೆಗೆದುಕೊಳ್ಳಿ ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಶ್ರೀ ವಿವೇಕಾನಂದ ವಿದ್ಯಾಲಯದ ಉದಯಕುಮಾರ್, ಮುಖ್ಯೋಪಾಧ್ಯಾಯಿನಿ ಶಾಂತ, ಪಾರ್ಥಸಾರಥಿ, ಸಾಮಾಜಿಕ ಚಿಂತಕಿ ಮತ್ತು ಶಿಕ್ಷಕಿ ಪ್ರತಿಮಾ ಹಾಸನ್ ಮತ್ತು ಶಾಲೆಯ ಶಿಕ್ಷಕ ಶಿಕ್ಷಕಿಯರು, ಸಿಬ್ಬಂದಿ ವರ್ಗ, ಮಕ್ಕಳು ಹಾಜರಿದ್ದರು. ಹೆಚ್ಎನ್ ನ್ಯೂಸ್ ಹಾಸನ. ಮಕ್ಕಳೇ, ಒಂದು ವರ್ಷಗಳ ಕಾಲ ನಿಮ್ಮ ಶಿಕ್ಷಕರು, ನೀವುಗಳು ಹಗಲು ರಾತ್ರಿ ಕಷ್ಟಪಟ್ಟು ಸಾರ್ವಜನಿಕ ಒಂದು ಪರೀಕ್ಷೆಯನ್ನು ಮೊದಲ ಬಾರಿಗೆ ಎದುರಿಸ್ತಾ ಇದ್ದೀರಾ. ಇದು ಥ್ರೂಔಟ್ ಕರ್ನಾಟಕ ಒಂದೇ ಕ್ವಶನ್ ಪೇಪರ್ನ ಬರೀತಾರೆ. ಪ್ರತಿ ಸಾರಿ ನಿಮ್ಮ ಶಿಕ್ಷಕರು ನಿಮ್ಮ ಪೇಪರ್ನ ವ್ಯಾಲ್ಯುವೇಷನ್ ಮಾಡ್ತಾ ಇದ್ರು, ಆದರೆ
ಎಲ್ಲೋ ಒಂದು ಕಡೆ ನಿಮ್ಮ ಪೇಪರ್ ವ್ಯಾಲ್ಯುವೇಷನ್ ಆಗುತ್ತೆ ಅಂತ ಒಂದು ಪರೀಕ್ಷೆಯನ್ನ ಹೇಗೆ ಹೆದರಿಸ್ಬೇಕು, ನಮ್ಮ ಮಾನಸಿಕ ಸ್ಥೈರ್ಯ ಹೇಗೆ ಹೆಚ್ಚಿಸ್ಕೊಳ್ಬೇಕು ಅನ್ನೋ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳ್ತೇನೆ. ಮಕ್ಕಳೇ, ಬಹುಶಃ ಒಂದು ಎಕ್ಸಾಂಪಲ್ನ ಹೇಳ್ಬಿಟ್ಟು ಹೇಳ್ತೇನೆ. ಇದೇ ಶಾಲೆಯ ವಿದ್ಯಾರ್ಥಿ ಪ್ರೀತಮ್, ನಮ್ಮ ಸರ್ ಹೇಳಿದ್ರು ಒಳ್ಳೆ ವಿದ್ಯಾರ್ಥಿ, ನಿಮ್ಮ ಮಡಿಲಿಗೆ ಆಗ್ತಾ ಇದ್ದೀನಿ, ನಿಮ್ಮ ಕಾಲೇಜ್ಗೆ ಆಗ್ತಾ ಇದ್ದೀನಿ. ಈ ವಿದ್ಯಾರ್ಥಿಯಿಂದ ಓದಿದ್ರೆ 10 ವರ್ಷಗಳ ಕಾಲ ಎಸ್ ಎಲ್ ಸಿ ಮಕ್ಕಳು ಈ ಶಾಲೆಯಲ್ಲಿ ಓದಿ ಇವತ್ತು ನಿಮಗೆ ಫೇರ್ವೆಲ್ ನೀಡ್ತಾ ಇದ್ದಾರೆ ಈ ಶಾಲೆಯಿಂದ. ಇವತ್ತು ಸಾಂಕೇತಿಕವಾಗಿ ನಿಮಗೆ ಕೊನೆಯ ದಿನ, ತಾಯಿ ಸರಸ್ವತಿಯ ಫೋಟೋ ಅಥವಾ ನಿಮ್ಮ ಹಾಲ್ ಟಿಕೆಟ್ಗಳನ್ನ ಇಟ್ಟು ಇವತ್ತು ನಿಮಗೆಲ್ಲ ವಿತರಣೆಯನ್ನು ಮಾಡ್ತಿದ್ದಾರೆ. ಅದ್ರ ಉದ್ದೇಶ ಈ ಏನು ನೀವು ಈ ಶಾಲೆಯಿಂದ ವಿದ್ಯಾಭ್ಯಾಸವನ್ನು ಕಲಿಸಿದ್ರ ಆ ವಿದ್ಯಾರ್ಥಿ ಜೀವನ ಎಸ್ ಎಲ್ ಸಿ ತನಕ ಈ ಶಾಲೆಯಲ್ಲಿ ಮುಕ್ತಾಯವಾಗಿದ್ದು ಮುಂದಿನ ಹಂತಕ್ಕೆ ತಾವುಗಳು ಹೋಗಿ ಉತ್ತಮ ವಿದ್ಯಾಭ್ಯಾಸನ ಮಾಡಿ ಅದಕ್ಕಿಂತ ಮುಖ್ಯವಾಗಿ ಈ ಒಂದು ಏನು ಸ್ಟೆಪ್ ಇದೆ ಎಸ್ ಎಲ್ ಸಿ ಅಂತಕ್ಕಂಥದ್ದು ಆ ಪರೀಕ್ಷೆಯನ್ನು ಯಶಸ್ವಿಯಾಗಿ ಬರಲಿ ಅಂತಕ್ಕಂಥದ್ದು ಎಲ್ಲರ ಹಾರೈಕೆ. ಸಚಿನ್ ತೆಂಡೂಲ್ಕರ್ ಅವರ ಒಂದು ಮಾತಿನಿಂದ ನಾನು ನಿಮ್ಮನ್ನು ಇನ್ಸ್ಪೈರಿಂಗ್ ಕೋಟನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಚಿನ್ ತೆಂಡೂಲ್ಕರ್ ಅಂದರೆ ಸಾಮಾನ್ಯವಾಗಿ ಎಲ್ಲ ಮಕ್ಕಳಿಗೂ ಗೊತ್ತಿದೆ, ನಮ್ಮ ದೇಶ ಕಂಡಂತಹ ಮಹಾನ್ ಕ್ರಿಕೆಟಿಗ. ಅವರೊಂದು ಮಾತು ಹೇಳ್ತಾರೆ ಅವ್ರ ಬಗ್ಗೆ ಯಾಕೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನಕ್ಕೂ ನೀರು ಬಿಡಿ, ಇಲ್ಲದಿದ್ರೆ ಹೋರಾಟ. ಚನ್ನರಾಯಪಟ್ಟಣದಲ್ಲಿ ರೈತರ ಅರೆಸ್ಟ್. ಹೇಮಾವತಿ ಜಲಾಶಯದಿಂದ ನೀರು ಹರಿಸದಿದ್ರೆ ಇಂಜಿನಿಯರ್ ಕಚೇರಿಗೆ ಮುತ್ತಿಗೆ. ಮಾಜಿ ಸಚಿವ ಎಚ್ಡಿ ರೇವಣ್ಣ ಎಚ್ಚರಿಕೆ. ಹಾಸನ ಜಿಲ್ಲೆಯಲ್ಲಿ ಅರಣ್ಯ ಇಲಾಖೆ ಎಡವಟ್ಟಿನಿಂದ ಹೆಣ್ಣು ಕಾಡಾನೆ ಸಾವು. ಅನನುಭವಿ ವೈದ್ಯರಿಂದ ಆನೆಗಳ ಸಾವು, ಪರಿಸರವಾದಿ ಎಚ್ಎಂ ವಿಕ್ರಮಗೌಡ ಆರೋಪ. 40 ಬೇಡಿಕೆಗಳ ಈಡೇರಿಕೆಗೆ ರೈತ ಸಂಘದಿಂದ ಪಾದಯಾತ್ರೆ. ಬಡ ರೈತರ ರಕ್ಷಣೆಗೆ ಸರ್ಕಾರ ಧಾವಿಸಲು ಆಗ್ರಹ. ಹಾಸನ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಸದಸ್ಯರು. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಸಿಎನ್ ನ್ಯೂಸ್.